ಅಂತಂದೆ ಮಾಡಿದ್ದ. ಇದರಲ್ಲಿ ನನಗೆ ಗ್ರಾಮೀಣ ಕೃಪಾ ಅಂತ ತುಂಬ ಇಷ್ಟವಾದ ಪ್ರೋಗ್ರಾಮ್ ಅದು. ಯಾಕಂದರೆ ನಮ್ಮ ಹಳ್ಳಿ ಮಕ್ಕಳಿಗೆ ಪೇಟೆಯಲ್ಲಿರೋ ಮಕ್ಕಳಷ್ಟು ಎಲ್ಲ ಫೆಸಿಲಿಟಿ ಸಿಕ್ಕೋದಿಲ್ಲ ಓದೋಕ್ಕೆ. ಅದಕ್ಕೋಸ್ಕರ ಅದನ್ನು ಮಾಡಿದ್ರು ಗ್ರಾಮೀಣ ಕೃಪಾಂಕ ಅಂದರೆ ಎಕ್ಸ್ಟ್ರಾ ಮಾರ್ಕ್ಸ್ನ ನಮ್ಮ ಹಳ್ಳಿ ಮಕ್ಕಳಿಗೆ ಕೊಡ್ತಾಯಿದ್ರು. ಅದು ನನಗೆ ಭಾಳ ಇಷ್ಟವಾದ ಸಬ್ಜೆಕ್ಟ್ ಅದು. ಯಾಕಂದರೆ ಮಕ್ಕಳು ಮುಂದೆ ದೊಡ್ಡವರಾಗಿ ಇವಾಗ ನಾವೆಲ್ಲಾದರೂ ಹೋದಾಗ ಬೇರೆಯವ್ರಿಗೆ ಹೋದಾಗ ತುಂಬ ಮಕ್ಕಳು ಸಿಗ್ತಾರೆ, ನಾವು ಅದರಲ್ಲಿ ಓದಿದ್ವಿ ಅಮ್ಮ ಇದರಲ್ಲಿ ಇವಾಗ ಹಿಂಗಿದ್ದೀನಿ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ಈವನ್ ಪೊಲೀಸ್ ಇಲಾಖೆಯಲ್ಲೂ ಇದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಎಷ್ಟೊಂದು ಜನ ಇದ್ದಾರೆ, ತುಂಬ ಜನ ನಾನು ಮೀಟ್ ಮಾಡಿದ್ದೀನಿ. ನಮ್ಮ ತಂದೆ ಇನ್ನೊಂದು ತಂದಿದ್ದರಲ್ಲಿ ಪಂಪ್ ಸೆಟ್ಗೆ ಉಚಿತ ವಿದ್ಯುತ್, ಅದು 32 ವರ್ಷ ಆದ್ರೂ ಅದನ್ನು ನಿಲ್ಲಿಸಿಲ್ಲ, ಅದು ಇನ್ನೂ ನಡೀತಾ ಇದೆ. ಈಗ ಅದೇ ಥರ ನಮ್ಮ ಗೌರ್ಮೆಂಟ್, ನಮ್ಮ ಕಾಂಗ್ರೆಸ್ ಪಕ್ಷದ ಗೌರ್ಮೆಂಟ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 5 ಗ್ಯಾರಂಟಿನ ಏನು ಮೊದಲೇ ಕೊಟ್ಟಿದ್ರು ಅವ್ರಿಗೆ ಚುನಾವಣೆಗಿಂತ ಮುಂಚೆ, ಇನ್ನೂ 1 ವರ್ಷ ಆಗೋಕ್ಕಿಂತ ಮುಂಚೆನೆ ಅವನ್ನೆಲ್ಲ ಅನುಷ್ಠಾನಕ್ಕೆ ತಂದರು. ಅದರಿಂದ ಎಷ್ಟೋ ಜನ ಮನೆ ಹೆಣ್ಮಕ್ಳಿಗೆ ಅದರಿಂದ ಹೆಲ್ಪ್ ಆಗ್ತಾ ಇದೆ ಅವ್ರಿಗೆ. ಮನೆಯಲ್ಲಿ ಮಹಿಳೆಯರು ಕೂಡ ಅಷ್ಟೇ. ನಾನು ಅದರಲ್ಲಿ 300-400 ರೂಪಾಯಿನ ಎತ್ತಿಟ್ಬಿಡ್ತೀನಿ, ನನ್ನ ಮಗಳು ಬಂದಾಗ ನಾನು ಅವಳಿಗೆ ಏನಾದರೂ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಅದೆಲ್ಲ ನನಗೆ ತುಂಬ ಸಂತೋಷ, ನಿಮಗೆಲ್ಲ ಅದರಿಂದ ಅನುಕೂಲ ಆಗ್ತಾ ಇರೋದು. ಇನ್ನು ನಮ್ಮದು ಗೌರ್ಮೆಂಟ್ ಮುಂದೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡಬೇಕು ಅನ್ನೋ ಒಂದು ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದಾರೆ. ಆಮೇಲೆ ಇನ್ನು ಗೃಹಜ್ಯೋತಿ, ಗೃಹಜ್ಯೋತಿನಲ್ಲಿ ಎಲ್ಲರ ಮನೆಗೂ ಬೆಳಕಿದೆ, ಎಲೆಕ್ಟ್ರಿಸಿಟಿ ಇದೆ. ಇದರಲ್ಲಿ ಮಕ್ಕಳು ದಾರಿ ಕುತ್ಕೊಂಡು ದೀಪದ ಕೆಳಗೆ ಓದಬೇಕಾಗಿದ್ದಂಥ ಪ್ರಮೇಯ ಇಲ್ಲ, ಗೃಹಿಣಿಯರು ಒಳಗಡೆ ಕತ್ಲಲ್ಲಿ ಕೂರಬೇಕಾಗಿಲ್ಲ. ಸೊ ಅದರಿಂದ ಎಲ್ಲರಿಗೂ ಇದರಿಂದ ತುಂಬ ಹೆಲ್ಪ್ ಆಗಿದೆ ಅಂತ ನನಗೆ ಗೊತ್ತು. ಅದರಿಂದ ನಮ್ಮ ಗೌರ್ಮೆಂಟ್ ಇನ್ನು ಬೇರೆ ಬೇರೆ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರ್ತಾ ಇದೆ. ನನ್ನ ತಮ್ಮ ಮಧು ಬಂಗಾರಪ್ಪ ಭಾಳ ಹೆಮ್ಮೆ ನನಗೆ ಇವತ್ತಿನ ಎಜುಕೇಷನ್ ಮಿನಿಸ್ಟರ್ ಆಗಿರೋದು. ಭಾಳ ಚೆನ್ನಾಗಿ ಎಲೆಕ್ಷನ್ ಅವನು ಮಂತ್ರಿ ಆದ ಕೂಡಲೇ ಮನೇಲಿರಲಿಲ್ಲ ಅವನು. 70 ಡೇಸ್ ಅವನು ಆಫೀಸರ್ಸ್ ಜೊತೆಗೆಲ್ಲ ಕೂತ್ಕೊಂಡು ಅವ್ರ ಹತ್ರ ಪಾಠ ತೊಗೊಂಡಿದ್ದಾರೆ. ಅವರು IAS ಆಫೀಸರ್ಸ್ ಜೊತೆಗೆಲ್ಲ ಕೂತ್ಕೊಂಡು ಆ ಎಲ್ಲ ಸಬ್ಜೆಕ್ಟನ್ನು ಅಷ್ಟು ಚೆನ್ನಾಗಿ ತೋರಿ ಇದ್ರಲ್ಲಿ ಏನೇನು ಮಾಡ್ಬೋದು, ಏನು ಮಾಡ್ಬೋದು, ಈ ಮಕ್ಕಳಿಗೆ ಪೌಷ್ಟಿಕಾಂಶದಕ್ಕೋಸ್ಕರ 1 ಮೊಟ್ಟೆ ಇರೋದನ್ನ 2 ಮೊಟ್ಟೆ ಹಾಲು ಎಲ್ಲನೂ ಕೊಟ್ಟು ಬಿಸಿಯೂಟ ಇದ್ರದ್ದೆಲ್ಲನೂ ಇದೆ ಅದರೊಳಗೆ. ಸೊ ಮುಂದೆ ನಾನೇನು ಕೇಳ್ತಾ ಇದ್ದೀನಿ ಅಂದರೆ ನಮ್ಮ ತಂದೆ ನನ್ನ ತಮ್ಮ ಹೋಗೋದಿಲ್ಲೇ ನಾನು ಕೂಡ ಹೋಗಬೇಕು ಅಂತ ನನಗೆ ತುಂಬ ಇಷ್ಟ. ನನಗೆ ಜನಸೇವೆ ಮಾಡಬೇಕನ್ನೋ ಆಸೆ ಮೊದಲಿಂದನೂ ಇತ್ತು ನನಗೆ. ಸೊ ನನಗೆ ಸಹಕಾರ ಕೊಡಿ, ನನಗೆ ಓಟ್ ಕೊಡಿ, ನನ್ನ ಗೆಲ್ಲಿಸಿದ್ರೆ ನಾನು ನಿಮ್ಮ ಮುಂದೆ ಬಂದು ನಿಮ್ಮೊಂದಿಗೆ ನಾನು ಎಲ್ಲ ಕೆಲಸಗಳನ್ನು ನನ್ನ ತಮ್ಮನ ಜೊತೆ ಕೂಡಿ ಮತ್ತು ನಮ್ಮ ಮುಖಂಡರು ಇರೋರು ಇನ್ನೆಲ್ಲರೂ ದೊಡ್ಡವ್ರು ಇದ್ದಾರೆ ಎಲ್ಲರೂ ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ನನ್ನ ಶಿವರಾಜ್ ಕುಮಾರ್ ಮರ್ತುಬಿಡಿ. ಇವಾಗ ನಾನು ಬಂದಿರೋದು ಗೀತನ ಹಸ್ಬೆಂಡ್ ಆಗಿ ಬಂದಿದ್ದೀನಿ, ನನ್ನ ಹೆಂಡತಿ ಗಂಡದಾಗ ಬಂದಿದ್ದೀನಿ. ಓಕೆ, ಅಂದ್ರೆ ಆಕ್ಚುಲಾಗಿ ಶಿವಮೊಗ್ಗ ತವ್ರ ಮನೆ ಶಿವಮೊಗ್ಗ ಅವ್ರಿಗೆ. ಓಕೆ, ಬೈಂದೂರು ಇವಾಗ ಶಿವಮೊಗ್ಗಗೆ ಈ ಒಂದು MP ಇದಕ್ಕೆ ಸೇರಿರೋದು. ನಿಮ್ಮ ಅಳಿಯ ಬಂದು ಕೇಳ್ತಾ ಇದ್ದೀನಿ ಓಟ್ ಕೊಡಿ ಅಂತ. ಸೊ ನಿಮ್ಮ ಅಲ್ಲಿಗೆ ನಮ್ಗೇನ್ ಕೊಡೋದು, ನಾವೇನು ಡೌರಿ ಕೇಳ್ತಿಲ್ಲ, ಓಟ್ ಮಾತ್ರ ಕೇಳ್ತಿಲ್ಲ ಅಷ್ಟೇ ಅಲ್ವಾ. ಗೆಲ್ಸ್ಕೊಡಿ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಆ ಭರವಸೆ ನನಗಿದೆ. ಯಾಕಂದ್ರೆ ನಾನು ಏನ್ ಮಾಡಿದ್ರು ಅದೆಲ್ಲ ನಾ ಮಾತಾಡ್ಕೋ, ಅದು ನಂಗೆ ಗೊತ್ತಿಲ್ದಿರೋ ವಿಷಯ ಅದೆಲ್ಲ. ಅವ್ರಿಗೆ ಗೊತ್ತಿದೆ, ನೀವು ಅನುಭವಿಸಿದ್ದೀರಾ, ನಿಮ್ಗೆ ಅದ್ರ ಬಗ್ಗೆ ಗೊತ್ತು, ಅದ್ರ ಬಗ್ಗೆ ನಾಲೆಜ್ ನಿಮ್ಗೆ ಚೆನ್ನಾಗಿ ಗೊತ್ತಿರೋದು. ಯಾಕಂದ್ರೆ ಯಾರಿಗೆ ಬೆನಿಫಿಟ್ ಆಗಿದೆಯೋ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಕೃತಜ್ಞತೆಯನ್ನ ಹೇಗೆ ತಿಳಿಸ್ಬೇಕು ಅಂತ. ಸೊ ಆ ಕೃತಜ್ಞತೆ ಹೇಗೆ ತಿಳಿಸ್ಬೇಕಂದ್ರೆ ನಿಮ್ಗೆಲ್ಲರೂ ಗೊತ್ತೇ ಇರುತ್ತೆ. ಜೊತೆಲಿ ನಾನ್ ಪರ್ಸನಲ್ ಆಗಿ ಈಗ ನನ್ನ ಹೆಂಡತಿ ಪರವಾಗಿ ನಾನು ಬಂದು ಕೇಳ್ಕೊತಾ ಇರೋದು, ಯಾಕಂದ್ರೆ ಅವ್ರಿಗೆ ಬಹಳ ಉತ್ತೇಜನ ಇದೆ, ಅವ್ರು ಮಾಡ್ಬೇಕು, ಜನಸೇವೆ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಇದರಿಂದ ಬದುಕು ಕಟ್ಕೋಬೇಕು ಅಂತ ಒಂದು ಆಸೆ ಇಲ್ಲ, ಇದರಿಂದ ಜನಗಳಿಗೆ ಒಂದು ಬೇರೆ ರೀತಿಯಾದ ಒಂದು ಸಹಾಯ ಆಗಲಿ, ನ್ಯಾಯವಾಗಲಿ ಅಂತ ಅಷ್ಟೇ. ಅಂದ್ರೆ ಇವ್ರಿಗೂ ಅನ್ಯಾಯವಾಗಿದೆ ಅಂದ್ರೆ ನಾನು ಹೇಳಕ್ ಬರ್ತಿಲ್ಲ, ನಾನು ಯಾರ ಬಗ್ಗೆನೂ ಅನ್ಯಾಯ ಮಾಡಿದರೆ ಅವ್ರು ಮಾಡಿದ್ರೆ ಅಂತ ಹೇಳಕ್ ಬರ್ತಿಲ್ಲ. ಬಟ್ ಒಂದು ಅವಕಾಶ ಎಲ್ರಿಗೂ ಕೊಟ್ಟಂಗೆ ನಾನು ಹೆಂಡತಿ ಕೊಡಿ, ಅವ್ರು ಮಾಡ್ತಾರೆ, ಖಂಡಿತ ಮಾಡ್ತಾರೆ, ಆ ಕೆಲಸ ಮಾಡ್ತಾರೆ. ನೆರವು ನಾನು ನಾನು ಕೆಲಸ ಮಾಡ ನಾನು ಇರ್ತೀನಿ ಜೊತೆಲಿ. ನೋಡಿ ನಿಮ್ ನಿಮ್ಮ ನೋಡಿ ನಿಮ್ಗೂ ಯಾರೋ ಜೊತೆಲಿ ಒಡ ಹೊಡೆದವ್ರ ಥರ ತಿಳ್ಕೊಳ್ಳಿ, ಮಗಳ ಥರ ತಿಳ್ಕೊಳ್ಳಿ, ನಿಮ್ಮ ಅಕ್ಕ ತಂಗಿನೋ ಇಲ್ಲ ನಿಮ್ಮ ಸ್ನೇಹಿತೇನೋ ಆತ ತಿಳ್ಕೊಂಡು ಡೆಲ್ಲಿ ಕಳಿಸ್ಕೊಡಿ, ಡೆಲ್ಲಿ ಕಳಿಸ್ಕೊಡಿ. ಅವಾಗ ಇಲ್ಲಿ ಕರೆಸ್ಕೊಳ್ಳಿ, ನಿಮ್ಮ ನಮ್ಮನ್ನು ಕರೆಸ್ಕೊಳ್ಳಿ, ಆ ಗ್ಯಾಪಲ್ಲಿ ಬಂದು ಮೀನ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು ಸ್ವಲ್ಪ ಅಲ್ವಾ. ಅವಾಗ ಕರೆಸ್ಕೋಬೇಕು, ನಮಗೂ ಇಷ್ಟ ಬರೋಕ್ಕೆ.
ಬರ್ತಾ ಇರ್ತೀವಿ, ಅಕ್ಕ ಮೂಕಾಂಬಿಕೆ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಆ ತಾಯಿ ನೋಡ್ಬೇಕಂದ್ರೆ ಯಾರು ಇಷ್ಟ ಆಗಲ್ಲ ಅಲ್ಲಿ, ಎಲ್ಲಿಂದನೂ ಬರ್ತಾರೆ, ನಮ್ಗೆ ಇಷ್ಟ ಆಗಲ್ವಾ ಕರ್ನಾಟಕದಲ್ಲಿ ಇದ್ಕೊಂಡು. ಬಟ್ ಅದಕ್ಕೆ ಅವಾಗವಾಗ ಕರ್ಸ್ಕೊಂಡ್ರೆ ನಮ್ಗೆ ಖುಷಿ ಆಗುತ್ತೆ. ಒಂದು ಏನಂತೀವಿ, ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಕರ್ಸ್ಕೊಂಡಾಗ ಅದು ಬರೋ ರೀತಿನೇ ಬೇರೆ ಆಗುತ್ತೆ. ಯಾಕೆ ಜನಗಳನ್ನ, ಜನಗಳಿಗೆ ಏನ್ ಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ. ಇಲ್ಲಾಂದ್ರೆ ಬಂದು ತಾಯಿ ನಮಸ್ಕಾರ ಮಾಡ್ಕೊತೀವಿ, ನೀವು ಒಂದು ಇಪ್ಪತ್ತು ಒಂದು 300 ಜನ ಬರ್ತಾರೆ, ಸೆಲ್ಫಿ ಹೊಡ್ಕೊಂಡು ಹೋಗ್ತೀರಾ ಅಷ್ಟೇ. ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು. ನಿಮ್ ಜೊತೆಲಿ ಬೆರೆತು ನಿಮ್ ಕಷ್ಟಗಳೇನಂತ ತಿಳ್ಕೊಂಡಾಗ ಯಾವ ರೀತಿ ಅದಕ್ಕೆ ಸಹಕರಿಸ್ಬೋದು ಅನ್ನೋದು ಅವ್ರಿಗೂ ಒಂದು ಐಡಿಯಾ ಬರುತ್ತೆ. ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ. 100% ನಮ್ಗೇನೋ ಗೊತ್ತು, ನನಗೇನೋ ಭರವಸೆ ಬಂದಿದೆ. 100% ಬೈಂದೂರಿಂದ ಈ ಸತಿ ಸಿಕ್ಕಾಪಟ್ಟೆ ಜನ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ಭರವಸೆ ಆಗ್ತದೆ. ಯಾಕೆ ಮೊದಲೇ ಹೇಳ್ಬಿಟ್ಟಿದ್ದೀನಿ, ನಾನು ನಿಮ್ಮವನು, ನಿಮಗೋಸ್ಕರ ನನಗೋಸ್ಕರ ನೀವು ಮಾಡಿ, ಆಮೇಲೆ ನೀವು ಅದ್ರ ಅದು ಏನಾಗುತ್ತೋ 100% ನಾನು ಮಾಡಿಸೋ ಜವಾಬ್ದಾರಿ ನನ್ನಂತ ಹೇಳ್ಕೊಂಡು ನಾನು ಮಾತಾ ಮುಗಿಸ್ತೀನಿ. ಜಯಮೈನವರು, ಒಂದು ಮನೆಗೆ ಹೆಚ್ಚು ಕಡಿಮೆ ವರ್ಷಕ್ಕೆ 65,000 ರೂಪಾಯಿ ಆಗುತ್ತಂತೆ. 65,000 24,000 ಹೆಣ್ಮಕ್ಕಳಿಗೆ ಪ್ರತಿ ತಿಂಗಳಲ್ಲಿ 2,000 ವರ್ಷಕ್ಕೆ 24 ಎಲೆಕ್ಟ್ರಿಸಿಟಿ ಬಿಲ್ಲು, 10 ಕೆಜಿ ಅಕ್ಕಿ, ಏನೇನು ಬಸ್ ಫ್ರೀ, ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬೋದು, ಗೋಕರ್ಣಕ್ಕೆ ಹೋಗ್ಬೋದು, ಎಲ್ಲಿಯೂ ಹೋಗ್ಬೋದು. ಗ್ರಾಜ್ಯುಯೇಟಿಗೆ ಕೆಲಸ ಸಿಗೋವರೆಗೆ 3,000. ಬೇಡ ಬೇಡ, ಈಗ ನಿಮ್ಮ ಸಂಸದರಾಗಿ ಗೀತಕ್ಕ ಅವ್ರನ್ನ ನೀವು ಗೆಲ್ಸ್ಕೊಂಡ್ರೆ ನಾ ಹೇಳ್ತೀನಿ, ನನಗೂ ಕೂಡ ಹೆಚ್ಚು ಶಕ್ತಿ ಬರ್ತದೆ. ಗೋಪಾಲ್ ಪೂಜಾರಿಯವ್ರ ಸೋಲ್ ಏನಿದೆ ಅದನ್ನು ಗೆವಲಿನ ಮೂಲಕ ನಾವು ಗೀತಕ್ಕ ಅವ್ರ ಜೊತೆಗೆ ಕೆಲಸವನ್ನು ಮಾಡಿಕೊಡ್ತಾ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾ, ಬುದ್ಧಿವಂತಿಕೆಯನ್ನು ಮಾಡಬೇಕಾಗ್ತದೆ. ಅದಕ್ಕೆ ತಮ್ಮಲ್ಲಿ ನಾ ಮನವಿ ಮಾಡೋದು, ಯಾಕೆಂದ್ರೆ ಸಾಕಷ್ಟು ಬೆಳಗ್ಗೆ ಅವ್ರು ಕೆಲಸ ಮಾಡ್ತಾರೆ, ನಾನು ಅವರು ತಮ್ಮ, ನಾನು ಅವ್ರ ಅಕ್ಕ, ನಾವಿಬ್ರು ಸೇರಿ ನಾವೆಲ್ಲ ಮುಖಂಡರ ಜೊತೆಗೆ ಸುಕುಮಾರ್ ಶೆಟ್ಟರ್ ಇರ್ಬೋದು ಮತ್ತು ಅದೇ ರೀತಿ ಗೋಪಾಲ್ ಪೂಜಾರಿ ಅವರು ಇರ್ಬೋದು, ಇಬ್ಬರು ಕೂಡ ನಾವು ಮಾಡ್ತೀವಿ. ಅವರಿಗೆ ಒಂದು ಅವಕಾಶವನ್ನು ಕೊಡಿ. ಅದ್ರ ಜೊತೆಗೆ ಇವತ್ತು ಆಯನೂರು ಮಂಜುನಾಥ್ ಅವರು, ನಾನು ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗ್ತದೆ. ಮಕ್ಕಳಾಗಿ ನಾವು ಅದನ್ನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆ ಹೇಳ್ತೀನಿ. ಆದರೆ ಇವತ್ತು ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ನಿಮ್ಮಡಿಲಿಗೆ ಹಾಕಿದ್ದೀವಿ. ಈ ಕಡೆ ಎಲ್ಲ ನೀವೆಲ್ಲ ದೈವ ಭಕ್ತಗಳು, ಬಹಳ ದೇವ್ರನ್ನ ಪೂಜೆ ಮಾಡ್ತೀರಿ. ನಿಮ್ಮ ಮಡಿಲಿಗೆ ಇವತ್ತು ಗೀತಕ್ಕವ್ರನ್ನ ಹಾಕಿದ್ದೀವಿ. ಆಶೀರ್ವಾದ ಮಾಡಿ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಳ್ಳಿ. ನಿಮ್ಮ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಅದೇ ರೀತಿ ನನ್ನ ಅಕ್ಕ ಗೀತಾ ಶಿವರಾಜ್ಕುಮಾರ್ ಅವ್ರಿಗೆ ಕೂಡ ನೀವು ಕೊಡಬೇಕು ಅಂತಕ್ಕಂಥದ್ದನ್ನು ಹಸ್ತದ ಗುರುತಿಗೆ ಮತ ಕೊಡೋದು, ಕೊಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ನೀವೆಲ್ಲರೂ ಮಾಡಬೇಕು ಅಂತಕ್ಕಂಥದ್ದು ಹೇಳಿ ಮತ್ತೊಮ್ಮೆ ಎಲ್ಲ